ಹನಿ ಹನಿಯಲ್ಲೇ ಕನ್ನಡ ಗಜಲ್ಗಳ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕನ್ನಡ ಗಜಲ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಗಜಲ್ ಹಾಡುಗಳನ್ನು ಸಹಿತ ಕೇಳ್ತಾ ಇದ್ವಿ. ಹಂಗಂದ್ರೆ ನಮ್ಮ ಮಾತನ್ನು ಮುಂದುವರ್ಸೋಣ. ಗಜಲ್ಗಳದಾಗ ನಾ ಮೊದಲೇ ಹೇಳಿದ್ದೆ ವಿರಹ ಗೀತೆಗಳು, ಅದರ ಜೊತೆಗೆ ವಿರಹ ಅಂದಮೇಲೆ ಪ್ರೀತಿಯಿಂದ ವಂಚಿತ ಆದಮೇಲೆ ಕುಡಿಯೋದಂತೂ ಇದ್ದೇ ಇರ್ತೈತಿ. ಆದರೆ ಇಲ್ಲಿ ಏನೇನೋ ಕುಡಿದು ಬಿಡ್ತಾರೆ ಅಂತ ಒಂದು ಹಾಡು ಬಗ್ಗೆ ನಾವೀಗ ಮಾತಾಡ್ತಿದ್ದೀವಿ. ಕುಡಿಯೋದೇನ ಇರಲಾರೆ, ಏನನ್ನು ಕುಡಿಯೋದೇ ಇರಲಾರೆ ಅದನ್ನು ಹೇಳಿಬಿಟ್ರು ಮೊದಲು ಕುಮಾರ್ ಅವರೇ. ಇದು ಒಂಥರ ಡಿಫ್ರೆಂಟ್ ಆಗಿರೋಂಥ ಒಂದು ಕಾನ್ಸೆಪ್ಟ್ ಇದು. ಹೌದು, ಕುಡಿಯೋದೆ ಅಂತ ಅಂದ್ಕೊಳ್ಳೆ ಏನೋ ಯಾರೋ ಎಣ್ಣೆ ಹೊಡೆಯೋದು ಏನೋ ಹಾಡು ಅಂತ ಅಂದ್ಕೊಳ್ತಾರೆ. ಕುಡಿಯೋದು ಅಂದರೆ ಅದನ್ನೇ ಅಂದ್ಕೊಂಡಿರ್ತಾರೆ. ಬಟ್ ಅದು ಆ ಪ್ರೀತಿಯಲ್ಲಿ ಆ ಕವಿ ಅದನ್ನು ಏನೇನು ಕುಡ್ದಾನ ಅನ್ನೋದಕ್ಕೆ ಹಾಡಿದು. ಈಗ ರಾಜೇಂದ್ರ ಅವ್ರು ನಿಜಕ್ಕೂ ಕುಡಿಯೋದೇನ ಇರಲಾರೆ ಏನು ಕುಡಿದು ಬರೋದ್ರಂತ ನೀವು? ಇಲ್ಲ, ಆ್ಯಕ್ಚುಲಿ ಗಜಲ್ ತೊಗೊಂಡಾಗ ಯೂಶ್ವಲಿ ಶರಾಬು ಮೈಖಾನ ಈ ಥರ ಎಲ್ಲ ತಲೆ ಇಟ್ಕೊಂಡಿರ್ತಾರೆ. ಬದುಕೆ ಒಂದು ಸ್ವರೂಪಾನವಾಗಿ ನಾವು ತಗೊಂಡಾಗ ಅದರ ನಶೆನೇ ಬೇರೆ ಬೇರೆ ಇದೆ. ಸೊ ಆ ಹಾಡಿನಲ್ಲಿ ನಾವು ಬದುಕೇ ನಮ್ಗೆ ಇಷ್ಟ ಥರದ ನಶೆಗಳು ಕೊಡುವಾಗ ಬೇರೆ ತರಹದ ಆರ್ಟಿಫಿಷಿಯಲ್ ನಶೆ ಹೋಗುವ ಅಗತ್ಯ ಇಲ್ಲ ಅಂತ ಜನರಿಗೆ ಹೇಳ್ತಾ ಇದ್ದೀನಿ ನಾನು. ಇದ್ರ ಜೊತೆ ಒಂದು ಮೆಸೇಜ್ ಇದೆ, ಮಾಲಾಶ್ರೀ ಮೊದಲು 4 ಸಾಲ ಆರಂಭದಲ್ಲಿ ಹಾಡ್ತಾಳೆ, ಅಂದ್ರೆ ಕುಡಿತದಿಂದ ಏನೆಲ್ಲ ಆಗಬಹುದು ಅನ್ನುವಂಥದ್ದು. ಅದು ಮೆಸೇಜ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹೌದೌದು, ಸರಿ. ಹಾಗಾದ್ರೆ ಇಷ್ಟೆಲ್ಲ ಕುಡಿತದ ಬಗ್ಗೆ ಮಾತಾಡಿದ್ರೆ ಸಾಕಾಗಲ್ಲ, ಅದ್ರ ಒಂದು ಹಾಡು ಹಾಡ್ಲೇಬೇಕು. ಅದು ಹಾಡ್ನ ಆ ಹಾಡಲ್ಲಿ ಎಲ್ಲ ನಮ್ಮ ಜನ ಎಲ್ಲ ತೇಲಾಡ್ತಾರ ಇಲ್ಲ ನೋಡ್ಬೇಕು ಈಗ. ಹಾಗಾದ್ರೆ ಹಾಡು ಶುರು ಮಾಡೋಣ. ಕುಡಿಯದನ್ನ ಇರಲಾರೆ ನಿನ್ನ ಕುಡಿನೋಟದ ಆ ಮಧುಪಾನ, ಕುಡಿಯದನ್ನ ಇರಲಾರೆ ನಿನ್ನ ಕುಡಿನೋಟದ ಆ ಮಧುಪಾನ, ನಶೆಯಲ್ಲಿ ತೇಲಿಸೋ ಆ ನೋಟವನ್ನ, ನಶೆಯಲ್ಲಿ ತೇಲಿಸೋ ಆ ನೋಟವನ್ನ, ಕುಡಿಯದಿರ ನಿನಗೆ ಅಪಮಾನ, ಕುಡಿಯದಿನ ಇರಲಾರೆ ನಿನ್ನ ಕುಡಿನೋಟದ ಆ ಮಧುಪಾನ, ಮಧುಪಾನ, ಮಧುಪಾನ. ಮಾತನು ಕೂಡಿಸು, ಮೌನವ ಕೂಡಿಸು, ಮೋಹವ ಕೂಡಿಸು, ಮಾಯವ ಕೂಡಿಸು, ಕುಡಿದರೆ ನಿನ್ನ ತನು ಮನ ನನ್ನ, ಕುಡಿದರೆ ನಿನ್ನ ತನು ಮನ ನನ್ನ, ಬಾಡಿನ ಪಯಣ ಮೃದುಯಾನ, ಕುಡಿಯದಿನ ಇರಲಾರೆ ನಿನ್ನ ಕುಡಿನೋಟದ ಆ ಮಧುಪಾನ, ಮಧುಪಾನ, ಮಧುಪಾನ. ಮತ್ತೊಮ್ಮೆ ಹನಿ ಹನಿಯಲ್ಲೇ ಕನ್ನಡ ಗಜಲ್ಗಳ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕನ್ನಡದಲ್ಲಿ ಗಜಲ್ ಅನ್ನೋದು ನಿಜಕ್ಕೂ ಹೊಸ ಪ್ರಯತ್ನ. ಇದ್ರ ಬಗ್ಗೆ ನಾವು ಬಹಳಷ್ಟು ಮಾತಾಡಿದ್ವಿ, ಬಹಳಷ್ಟು ಹಾಡನ್ನು ಕೇಳಿದ್ವಿ. ಹಂಗಾದ್ರೆ ಈ ಹಾಡುಗಳು ಇಲ್ಲೇ ಕೇಳಿದ್ರೆ ಸಾಕ, ನಿಮ್ಮ ಮನೆ ಮನೆಗೂ ತಲುಪಬೇಕಾವುದಿಲ್ಲ. ಹಾಗಾದ್ರೆ ನಮ್ಮ ಮಾತು ಮುಂದುವರ್ಸೋಣ. ರಾಜೇಂದ್ರ ಅವರೇ, ಈಗ ಈ ಹಾಡುಗಳು ನಿಜಕ್ಕೂ ಯಶಸ್ಸಾಗುತ್ತೆ ಅನ್ನೋದು ನನಗೆ ಅನಿಸ್ತಾ ಇದೆ. ಕೇಳಿದ ತಕ್ಷಣ ಆ ಒಂದು ಫೀಲ್ ಬರ್ತಾ ಇದೆ. ಆದರೆ ಈಗ ಎಲ್ಲ ಪ್ರೇಕ್ಷಕರಿಗೆ ತಲುಪಬೇಕು, ಹೆಂಗೆ ರಿಲೀಸ್ ಮಾಡ್ಲಿಕ್ಕೆ, ಎಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಈ ಹಾಡು?
ಬೇಸಿಕಲಿ ಇದು 15 ಏಪ್ರಿಲ್ ಗುಲ್ಬರ್ಗದಲ್ಲಿ ರಿಲೀಸ್ ಆಗೋದಿದೆ. ಇನ್ನು ಅವೈಲೇಬಿಲಿಟಿ ಬಗ್ಗೆ ಅಂತಂದರೆ ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಜನರ ಸಹಕಾರದೊಂದಿಗೆ. ಫಸ್ಟು ಲೈವ್ ಡೈರೆಕ್ಟ್ ಅವೈಲೇಬಿಲಿಟಿ ರಿಮೋಟ್ ಕಲೆಕ್ಷನಲ್ಲಿ ಸಿಗುತ್ತೆ ಎಲ್ಲ ಜನರಿಗೆ. ಅದು ಅಲ್ಲದೇ ಥ್ರೂ ಪ್ರೋಗ್ರಾಮ್ಸ್ ಇಲ್ಲಿ ಕುಮಾರ್ ಕಣ್ವಿ, ಮಾಲಶಿ ಕಣ್ವಿ ಇದ್ದಾರೆ ಅವರ ಜೊತೆಗೆ. ಅದು ಅಲ್ಲದೇ ಹೊಸ ಪ್ರಯತ್ನದಲ್ಲಿ ಜನರು ತಮ್ಮ ಮನೆಯಲ್ಲಿ ಕುಳಿತು ಒಂದು ಫೋನ್ ಕರೆ ಮಾಡಿ ಒಂದು ಮೇಲ್ ಕಳಿಸಿದ್ರು, ನಾವು ಹೊಸ ಪ್ರಯತ್ನದಲ್ಲಿ ಅವ್ರ ಮನೆಯಲ್ಲೇ ಕುಳಿತು ಈ ಆಲ್ಬಮ್ ಸಿಡಿ ಅವ್ರ ಮನೇಲಿ ತಲುಪುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೊರಿಯರ್ ಕಂಪ್ನಿ ಜೊತೆ ಒಂದು ಟೈಪ್ ಮಾಡಿ ಅಥವಾ VPP ಒಂದು ಫೆಸಿಲಿಟಿ ಮಾಡಿ, ನಮ್ಮ ಉದ್ದೇಶ ಇದು ಜನರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ ಅಂದಮೇಲೆ, ಜನರಿಗೆ ಇಷ್ಟ ಆಗಿದೆ ಅಂದಮೇಲೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಮಾಲಾಶ್ರೀ ಕಣ್ವಿ, ಕುಮಾರ್ ಕಣ್ವಿ ಯಾರು, ಅವ್ರದ್ದು ಪ್ರೌಢತೆ ಏನು, ಶ್ರೀಮಂತಿಕೆ ಏನು ಹಾಡಿಂದು, ಈ ಹಾಡಿನ ಈ ಆಲ್ಬಮ್ ಮೂಲಕ ಮುಟ್ಟಬೇಕು. ಬೇಸಿಕಲಿ ಅವ್ರ ಮನೆಯಲ್ಲೇ ಮುಟ್ಟಬೇಕು. ಸಂಪಂಡಿತ್ ಮಂದಿರ ರಂಗಮಂದಿರದಲ್ಲಿ ರವಿವಾರ 15ನೇ ತಾರೀಕು ಮುಂದಿನ ರವಿವಾರ ಏಪ್ರಿಲ್ 15ನೇ ತಾರೀಕು ರವಿವಾರ 6 ಗಂಟೆಗೆ ಸಂಜೆಗೆ 6 ಗಂಟೆಗೆ ಅಲ್ಲಿರ್ಬೇಕು ಎಲ್ಲರೂ ಕೇಳಕ್ ಬಂದು ಕೇಳಕ್ ಇಷ್ಟಪಡೋರು. ಆಯ್ತು, ಇನ್ ಬೆಂಗಳೂರಾಗೆ ಎಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಇಲ್ಲಿ ನಮ್ದು ಓನ್ ಒಂದು ಇನ್ಸ್ಟಿಟ್ಯೂಷನ್ ಇದೆ, ನಾದಶ್ರೀ ಸಂಗೀತ ವಿದ್ಯಾಲಯ ಅಂತ ಹೇಳಿ. ಸೊ ಅದ್ರದ್ದು ಮೊದಲನೇ ವಾರ್ಷಿಕೋತ್ಸವ ಅದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಿಡಿ ರಿಲೀಸಿಂಗ್ ಅವತ್ತು ಪ್ರವೀಣ್ ಡಿರಾ ಸರ್ ಅವ್ರು ಬರ್ತಿದ್ದಾರೆ, HS ವೆಂಕಟೇಶ್ ಮೂರ್ತಿ ಸರ್ ಅವರು, ಶ್ರೀನಿವಾಸ್ ಕಪ್ಪಣ್ಣ ಅವರು, ಇವರೆಲ್ಲ ಸಂಗೀತಕ್ಕೆ ಭಾಳ ನನಗೆ ಎಂಕರೇಜ್ಮೆಂಟ್ ಕೊಟ್ಟವರು. ಯಾವುದೇ ಪ್ರೋಗ್ರಾಮ್ ಆಗಲಿ, ಯಾವುದೇ ಕಂಪೋಸಿಷನ್ ಆಗಲಿ, ಅವ್ರ ಕಾರ್ಯಕ್ರಮದಲ್ಲಿ ಹಾಡ್ತೀನಿ. ಸೊ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೀನಿ. ಈಗ ನಿಮ್ಮ ಒಂದು ಹಾಡಿನ ಮೂಲಕ ನಾವು ಈ ಪ್ರೋಗ್ರಾಮನ್ನು ಮುಗಿಸೋಣ. ಹಾಗಾದರೆ ಯಾವ ಹಾಡು ನಿಮಗೆ ಇಷ್ಟ ಆಗಿರುವಂಥ ಹಾಡು ಯಾವುದು? ನನಗೆ ಪರ್ಟಿಕ್ಯುಲರ್ ಯಾವುದೇ ಇದೇ ಹಾಡು ಅಂತಲ್ಲ, ಎಲ್ಲ ಹಾಡು ಇಷ್ಟ ಆಗಿದೆ. ಅದರಲ್ಲಿ ನನ್ನ ಸೋಲು ಮಧುಶಾಲೆಯಲ್ಲಿ ಚೆನ್ನಾಗಿದೆ ಹಾಡು, ಅದನ್ನು ಹಾಡಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗಾದರೆ ಹಾಡು ಶುರು ಮಾಡೋಣ. ಮಧುಶಾಲೆಯಲ್ಲಿ ಏನಿದೆ ಇನ್ನು ನನ್ನ ಕಣ್ಣಿನ ನಶೆಯು ಕಾಣದೆ ನಿನಗೆ, ಮಧುಶಾಲೆಯಲ್ಲಿ ಏನಿದೆ ಇನ್ನು ನನ್ನ ಕಣ್ಣಿನ ನಶೆಯೋ ಕಾಣದೆ ನಿನಗೆ, ಏಕಾಂತದಲ್ಲಿ ಏನಿದೆ ಇನ್ನು, ಏಕಾಂತದಲ್ಲಿ ಏನಿದೆ ಇನ್ನು, ನನ್ನಲೇ ಸ್ವರ್ಗ ಕಾಣದೆ ನಿನಗೆ, ಮಧುಶಾಲೆಯಲ್ಲಿ ಏನಿದೆ ಇನ್ನು ನನ್ನ ಕಣ್ಣಿನ ನಶೆಯು ಕಾಣದೆ ನಿನಗೆ, ಮಧು ಶಾಲೆಯಲ್ಲಿ ಏನಿದೆ ಇನ್ನು. ಬಂಧನ ಸಾವಿನ ಚುಂಬನ ನನ್ನಲೇ ಅಡಗಿದೆ ನಿನ್ನ ಯೌವನ, ಪ್ರೀತಿಯ ಬಂಧನ ಸಾವಿನ ಚುಂಬನ ನನ್ನಲೇ ಅಡಗಿದೆ ನಿನ್ನ ಯೌವನ, ಇತಿಹಾಸದಲ್ಲಿ ಏನಿದೆ ಇತಿಹಾಸದಲ್ಲಿ ಏನಿದೆ ಇನ್ನು, ನನ್ನಲ್ಲಿ ನಾಳೆಯೋ ಕಾಣದೆ ನಿನಗೆ, ಮಧುಶಾಲೆಯಲ್ಲಿ ಏನಿದೆ ಇನ್ನು ನನ್ನ ಕಣ್ಣಿನ ನಶೆಯೋ. ಯಾಕಂದ್ರೆ ಒಂದರಿಗಿನ ಒಂದು ಮೀರಿಸುವಂತಹ ಹಾಡುಗಳು ಸಿದ್ಧ ಮಾಡಿರಿ. ಆಗ್ಲೇ ಹೇಳಿದ್ದೆ ನಾ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಹೆಮ್ಮೆ ಪಡುವಂತಹ ಗಾಯಕರು ನೀವು. ಈಗ ಇಂಥ ಒಂದು ಒಳ್ಳೆ ವೇದಿಕೆ ಸಿಕ್ಕ ನಿಮ್ಗೆ, ಈ ಒಂದು ಹಾಡಿನ ಮೂಲಕ ಒಂದು CD ಮೂಲಕ ಎಲ್ಲ ದೇಶಾದ್ಯಂತ ತಲುಪಬೇಕು ನೀವು ಅಂತ ನಾನು ಹೇಳ್ತೀನಿ. ಈ ಹಾಡಿನಲ್ಲಿ ಅಂದ್ರೆ ಸಾಹಿತ್ಯದಲ್ಲಾಗಿರ್ಬೋದು, ಸಂಗೀತದಲ್ಲಾಗಿರ್ಬೋದು, ಧ್ವನಿಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ಒಂದು ಜೀವನೇ ಅಡಗಿದೆ.
ಅದಕ್ಕೆ ಪ್ರೀತಿ ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಜನ ಅಂತ ನನಗೆ ಅನಿಸ್ತಾ ಇದೆ ಈ ಹಾಡು ಕೇಳಿದಾಗ. ಅಲ್ಲ, ಸಾಕಷ್ಟು ನೀವೆಲ್ಲರೂ ಆಸೆಗಳನ್ನು ಕನಸುಗಳನ್ನು ಇಟ್ಕೊಂಡು ಒಂದೊಂದು ಸಿದ್ಧ ಮಾಡಿದಿರಿ ಆಲ್ಬಮ್. ಈ ಒಂದು ಆಲ್ಬಮ್ ಜನ ಹೇಗೆ ಸ್ವೀಕರಿಸಬೇಕು ಅಂದರೆ ಅದಕ್ಕೆ ನಿಮಗೆ ಮತ್ತಷ್ಟು ಪ್ರೇರಣೆ ಬರಬೇಕು, ಇನ್ನೊಂದಷ್ಟು ಹೊಸ ಹೊಸ ಪ್ರಯತ್ನಗಳನ್ನು ಮಾಡಬೇಕು ಅಂತ. ಸೊ ಎಷ್ಟೊತ್ತು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ, ನಿಮ್ಮ ಅನಿಸಿಕೆ ಅನುಭವಗಳನ್ನು ಹಚ್ಚಿಕೊಂಡಿದ್ರೆ, ಅಷ್ಟೇ ಅಲ್ಲ ನಾವು ಬಹಳ ಸುಂದರವಾದ ಹಾಡುಗಳನ್ನು ಕೂಡ ಹಾಡಿದಿರಿ. ಎಲ್ರಿಗೂ ಧನ್ಯವಾದ. ನಮ್ಮೆಲ್ಲರ ಪರವಾಗಿ ಸುವರ್ಣ ಚಾನಲ್ ಅವರಿಗೂ, ಸುವರ್ಣ ನ್ಯೂಸ್ ಚಾನಲ್ ಅವರಿಗೂ ಕೂಡ ಅನಂತನಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಹಂಗಾದ್ರೆ ಈ ಹಾಡು ಕೇಳ್ತಾ ಕೇಳ್ತಾ ನಾ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ದೆ. ಸಂಗೀತಕ್ಕಂಥ ಮಾಂತ್ರಿಕ ಶಕ್ತಿ ಅದ ನೋಡ್ರಿ. ಅಷ್ಟೇ ಅಲ್ಲ, ನಮ್ಮ ಇಡೀ ತಂಡ ನಿಮ್ಮ ಜೊತೆ, ನೀವು ಹೇಗೆ ಯಾವ ಥರ ಅದನ್ನು ಸಿದ್ಧಪಡಿಸಿದ್ದಾರೆ ಹಾಡುಗಳನ್ನು ಅಂತ ಹೇಳಿದ್ರು. ಏಪ್ರಿಲ್ 15 ಗುಲ್ಬರ್ಗದಾಗ ರಿಲೀಸ್ ಆಗ್ತದೆ, ಮೇ 12 ಬೆಂಗಳೂರಿನ್ಯಾಗು ರಿಲೀಸ್ ಆಗ್ತದೆ. ಹಂಗಂದ್ರೆ ಈ CD ಪ್ರತಿಯೊಬ್ಬರು ಮನೆಯಾಗಿರಲಿ, ಎಲ್ಲರೂ ಹಾಡು ಕೇಳ್ತಾ ಕೇಳ್ತಾ ಎಂಜಾಯ್ ಮಾಡಿರಿ. ಹಂಗಂದ್ರೆ ನಮ್ಮ ಶ್ರಮ ಸಾರ್ಥಕ ಆಗ್ತದೆ ಅಂತ ಹೇಳ್ತೀನಿ. ಹಂಗಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿಮಗೆಲ್ಲ ಬಹಳ ಈ ಕಾರ್ಯಕ್ರಮ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡು ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಪರ್ಶಿಸಿ ನೋಡು ನನ್ನಯ ಅಧರಕ್ಕೆ, ನಡೆಯುವೆ ನೀನು ಗೆಲ್ಲುವ ಸಮರಕ್ಕೆ. ಸ್ಪರ್ಶಿಸಿ ನೋಡು ನನ್ನಯ ಅಧರಕ್ಕೆ, ನಡೆಯುವೆ ನೀನು ಗೆಲ್ಲುವ ಸಮರಕ್ಕೆ. ಬರಿ ಮಾತಿನಲ್ಲಿ ಏನಿದೆ ಇನ್ನೂ, ಬರಿ ಮಾತಿನಲ್ಲಿ ಏನಿದೆ ಇನ್ನೂ, ಮೌನದ ಕರೆಯೋ ಕೇಳದೆ ನಿನಗೆ ಮಧುಶಾಲೆಯಲ್ಲಿ.